ಸನ್ಮಾನ್ಯರೇ, ಇಂದು ನಾವು ನಮ್ಮ ವಿಶ್ವವಿದ್ಯಾಲಯದ ಅರಣ್ಯ ಮಹಾವಿದ್ಯಾಲಯದಲ್ಲಿ ಯುವ ಜಯಂಕಾರ ಎಂಬುವ ಯುವಜನೋತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ. ನಮ್ಮ ವಿಶ್ವವಿದ್ಯಾಲಯದ 5 ಮಹಾವಿದ್ಯಾಲಯಗಳು ಈ ಯುವಜನೋತ್ಸವದಲ್ಲಿ ಭಾಗವಹಿಸಿದಲ್ಲಿ ಇಲ್ಲಿ ಸಂಗೀತ, ನಾಟಕ, ಮೈಮ್, ಚಿತ್ರಕಲೆ, ಅನೇಕ ಪ್ರಕಾರಗಳ ಕಲೆಗಳನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದರಲ್ಲಿ ಉತ್ತಮವಾದ ತಂಡವನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ನಮಗೆ ಕಳಿಸೋದು ಒಂದು ಉದ್ದೇಶವಾಗಿದೆ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಅಡಗಿರುವ ಕಲಾ ಪ್ರಕಾರಗಳನ್ನು, ಅವರ ಸುಪ್ತ ಪ್ರತಿಭೆಯನ್ನು ಅರಳಿವಿಸಲಿ ಈ ಯೋಜನೋತ್ಸವ ಪ್ರಾರಂಭ ಆಗ್ತದೆ. 18, 19, 20 ನಾವು ಈ ಯೋಜನೋತ್ಸವವನ್ನು 3 ದಿನ ಕಾಲ ಅರಣ್ಯ ಮಹಾವಿದ್ಯಾಲಯದಲ್ಲಿ ಭಾಳ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ. ಈ ಮಹಾವಿದ್ಯಾಲಯದಲ್ಲಿ ಅನೇಕ ಪ್ರಗತಿಕರ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಈಗಾಗಲೇ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಈ ಅರಣ್ಯ ಮಹಾವಿದ್ಯಾಲಯಕ್ಕೆ ಒಂದು ಸುಸಜ್ಜಿತವಾದ ಸಭಾಂಗಣ, ಆಡಿಟೋರಿಯಮ್ಮು ಸಹ ಬರಲಿದೆ. ಅದಲ್ಲದೇ ಈಗಾಗಲೇ ನಾವು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ಹುಡುಗರ ವಿದ್ಯಾರ್ಥಿ ನಿಲಯ, ಹುಡುಗಿಯರ ವಿದ್ಯಾರ್ಥಿ ನಿಲಯ ಮತ್ತು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಒಂದು ಆಧುನಿಕವಾದ ಸೀಡ್ ಪ್ರೊಸೆಸಿಂಗ್ ಯೂನಿಟನ್ನು ಸಹ ನಾವು ಇಲ್ಲಿ ಹಾಕಲಿದ್ದೇವೆ. ಅದಲ್ಲದೆ ಅನೇಕ ಕಾರ್ಯಕ್ರಮಗಳ ಸಸಿಗಳನ್ನು ಹೆಚ್ಚಿಗೆ ಮಾಡುವುದು, ಅರಣ್ಯ ಸಸಿಗಳನ್ನು ಪ್ರಚುರಪಡಿಸುವುದು ಮತ್ತು ಆರ್ಕಿಡ್ಗಳ ಬೆಳವಣಿಗೆ, ಇದರ ಬಗ್ಗೆ ನಾವು ಸಂಶೋಧನೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಹೊಸದಾಗಿ ಅನೇಕ ಕಾರ್ಯಕ್ರಮಗಳು, ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮಲ್ಲಿ, ಅಂದರೆ ಸ್ನಾತಕೋತ್ತರ ವಿಭಾಗದಲ್ಲಿ ಫಾರೆಸ್ಟ್ ಪ್ರಾಡಕ್ಟ್ ಯುಟಿಲೈಸೇಷನ್ ಎಂಬ ಹೊಸ ಒಂದು ಸ್ನಾತಕೋತ್ತರ ಪದವಿ ಕಾರ್ಯಕ್ರಮವನ್ನು ನಾವು ಈ ವರ್ಷದಿಂದ ಮಾಡಲಿದ್ದೇವೆ. ಅದೇ ಸಹ ಅರಣ್ಯ ವಿಜ್ಞಾನದಲ್ಲಿ ಒಂದು ಡಾಕ್ಟ್ರೇಟ್ ಪದವಿಯನ್ನು ಸಹ ಈ ವರ್ಷ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ವರ್ಷಗಳಲ್ಲಿ ಈ ಅರಣ್ಯ ಮಹಾವಿದ್ಯಾಲಯ ನಮ್ಮ ರಾಷ್ಟ್ರದಲ್ಲಿ ಒಂದು ಅತ್ಯುತ್ತಮವಾದ ಮಹಾವಿದ್ಯಾಲಯ ಆಗುವುದು ಎನ್ನುವ ಆಶಯ ನನ್ನದು. ಕಳೆದ ಅಕ್ರಿಡೇಷನಲ್ಲಿ ICFRA ನಲ್ಲಿ ನಮ್ಮ ಮಹಾವಿದ್ಯಾಲಯ A++ ರಾಷ್ಟ್ರದ ಅತ್ಯುತ್ತಮವಾದ ಒಂದು ಗ್ರೇಡನ್ನು ಪಡೆದಿದ್ದರಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಭಾಗಗಳ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಈಗ ಮನ್ನಣೆ ಪಡೆದಿದೆ. ಈಗ ನಮ್ಮ ಮಹಾವಿದ್ಯಾಲಯದ ಸುಮಾರು 12 ವಿದ್ಯಾರ್ಥಿಗಳು ಜರ್ಮನಿಯಲ್ಲಿ, ಬ್ಯಾಂಕಾಕಲ್ಲಿ ಮತ್ತು ವಿಯೆಟ್ನಾಮಲ್ಲಿ ಅವರ 6 ಮಂತ್ಸ್ ಟ್ರೈನಿಂಗನ್ನು ಮುಗಿಸಿ ನಮ್ಮ ಬಂದಿದ್ದಾರೆ. ಅವರೆಲ್ಲರೂ ಸಹ ವಿದೇಶದಲ್ಲಿ ಈಗ ವ್ಯಾಸಂಗಕ್ಕೆ ತೆರಳಿದ್ದಾರೆ. ಮತ್ತು ನಮ್ಮ ಮಹಾವಿದ್ಯಾಲಯವು ಅನೇಕ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಹರಾಡೂನ್ ಜೊತೆಗೆ, ಮೆಟ್ಟುಪಾಳ್ಯಂ ಜೊತೆಗೆ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯದ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು, ಜರ್ಮನಿಯ ಗೊಟಿನ್ಬರ್ಗ್ ವಿಶ್ವವಿದ್ಯಾಲಯದ ಸಹ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿನ ವಿಜ್ಞಾನಿಗಳು ನಮ್ಮಲ್ಲಿನ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗ್ಬಿಟ್ಟು ಅಭ್ಯಾಸವನ್ನು ಮಾಡಿದ್ದಾರೆ ಮತ್ತು ಸಂಶೋಧನೆಯನ್ನು ಸಹ ಹೆಚ್ಚಿನ ಮಟ್ಟದಲ್ಲಿ ಮಾಡಲಿಕ್ಕೆ ನಮಗೆ ಅನುಕೂಲವನ್ನು ನಾವು ಈಗ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಮಹಾವಿದ್ಯಾಲಯ ಉತ್ತಮ ಮಟ್ಟದ ಶಿಕ್ಷಣವನ್ನು ನೀಡಿ ನಮ್ಮ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಅತ್ಯಂತ ಕೊಡುಗೆಯನ್ನು ನೀಡಬಹುದು ಅಂತ ನನ್ನ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.